ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಷಯ ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತಾರಲ್ಲ, ಇದು ಎಷ್ಟು ವಿಧಗಳಿರುತ್ತೆ ಮತ್ತು ಇದಕ್ಕೆ ಹೋಮಿಯೋಪತಿಯಲ್ಲಿ ರಿಸ್ಕ್ ಫ್ರೀ ಟ್ರೀಟ್ಮೆಂಟು ಏನಿದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ಸ್ತನದ ಕ್ಯಾನ್ಸರ್. ಸೊ ಇದು ಹೆಣ್ಮಕ್ಕಳಲ್ಲಿ ತುಂಬ ಕಂಡುಬರುತ್ತೆ. ಸೊ ಈ ಸ್ತನದ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಏನು ಹೇಳ್ತಾರಲ್ಲ, ಇದರಲ್ಲಿ ಎರಡು ವಿಧ ಇದೆ ಸ್ನೇಹಿತರೆ. ಒಂದು ಬಿನೈನ್ ಅಂತ ಹೇಳ್ತೀವಿ, ಇನ್ನೊಂದು ಮೆಟಾಸ್ಟಿಸಿಸ್ ಅಂತ ಹೇಳ್ತೀವಿ. ಬಿನೈನ್ ಅಂತ ಹೇಳಿದರೆ ಇದು ತೊಂದರೆ ಕೊಡಲಾರತಕ್ಕಂಥ ಒಂದು ಗಡ್ಡೆ ಇರುತ್ತೆ, ಇನ್ನೊಂದು ತೊಂದರೆ ಕೊಡುವಂತಹ ಗಡ್ಡೆ ಇರುತ್ತೆ. ಇದು ಎರಡು ಗಡ್ಡೆಗಳಿತ್ತಂದ್ರೂ ಸಹಿತ ಕ್ಯಾನ್ಸರ್ ಅಂತಲೇ ಅಂತಾರೆ. ಸೊ ಇವಾಗ ಹೆಣ್ಮಕ್ಕಳಲ್ಲಿ ಸ್ತನದಲ್ಲಿ ಗಡ್ಡೆಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇರುತ್ತೆ, ಅದು ಪೀರಿಯಡ್ಸ್ ಟೈಮಲ್ಲಿ, ಮತ್ತು ಅವರು ಮುಟ್ಟು ನಿಂತು ಹೋಯಿತು ಅಂತ ಹೇಳಿದರೆ ಮೆನೋಪೋಸಲ್ ಟೈಮಲ್ಲಿ, ಹೀಗೆ ಸ್ತನದಲ್ಲಿ ಗಡ್ಡೆಗಳು ಕಂಡು ಬರ್ತಾ ಇರುತ್ತೆ. ಆದರೆ ಒಂದೊಂದು ಸಾರಿ ಏನಾಗ್ಬಿಟ್ಟಿರುತ್ತೆ, ಅದು ಕ್ಯಾನ್ಸರ್ ಗಡ್ಡೆಗಳಾಗಿ ಪರಿಣಮಿಸ್ತಿರುತ್ತೆ. ಹೀಗಾಗಿ ಅವರು ಗೈನಕಾಲಜಿಸ್ಟ್ ಹತ್ರ ಹೋಗಿ ಅದನ್ನ ಪರೀಕ್ಷಿಸಿ ಅದನ್ನ ಸರಿಯಾಗಿ ಏನು ಡಯಾಗ್ನೋಸ್ ಮಾಡಿದರು ಅಂತ ಹೇಳಿದರೆ ಆವಾಗ ಗೊತ್ತಾಗುತ್ತೆ ಇದು ಸ್ತನದ ಕ್ಯಾನ್ಸರು ಅಂತ. ಸೊ ಈ ಸ್ತನದ ಕ್ಯಾನ್ಸರ್ಗೆ ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಅಂದರೆ ಅಲೋಪತಿಯಲ್ಲಿ ಏನಪ್ಪ ಅಂತ ಹೇಳಿದರೆ ಎರಡು ಥರ ಟ್ರೀಟ್ಮೆಂಟ್ ಕೊಡ್ತಾರೆ. ಒಂದು ಕೀಮೋಥೆರಪಿ ಕೊಡ್ತಾರೆ, ಇಲ್ಲ ರೇಡಿಯೇಷನ್ ಥೆರಪಿ ಕೊಡ್ತಾರೆ. ಇದಿಷ್ಟು ತುಂಬ ಏನು ನೋವು ಆಗ್ತಾ ಇರುತ್ತೆ ಅಂತ ಹೇಳಿದರೆ ಈ ಸ್ತನದ ಕ್ಯಾನ್ಸರ್ನ ಟ್ರೀಟ್ಮೆಂಟಿಂದನೇ ನೋವು ಅನುಭವಿಸ್ತಾ ಇರ್ತಾರೆ ಹೆಣ್ಮಕ್ಕಳು. ಹೀಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ರಿಸ್ಕ್ ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿದರೆ ನಮ್ಮ ಔಷಧಿಗಳು ಈ ಸ್ತನದ ಕ್ಯಾನ್ಸರ್ ಮೇಲೆ ತುಂಬ ಪರಿಣಾಮಕಾರಿ ಇರುತ್ತೆ ಮತ್ತು ಇದನ್ನು ಪೂರ್ತಿಯಾಗಿ ಗುಣಪಡಿಸುವಂತಹ ಶಕ್ತಿ ನಮ್ಮ ಹೋಮಿಯೋಪತಿಯಲ್ಲಿ ಇದೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಸ್ತನದ ಕ್ಯಾನ್ಸರ್ಗೆ ತುಂಬ ಒಳ್ಳೆಯ ಮೆಡಿಸಿನ್ಸು ಒಂದಿಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಕೆಲ್ಕೇರಿಯ ಕಾರ್ಬ್ ಅಂತ ಯೂಸ್ ಮಾಡ್ತೀವಿ, ಇನ್ನೊಂದು ತೂಜಾ ಅಂತ ಯೂಸ್ ಮಾಡ್ತೀವಿ, ಇನ್ನೂ ಒಂದು ಸಲ್ಫರ್ ಅಂತ ಯೂಸ್ ಮಾಡ್ತೀವಿ. ಇದು ಪೇಷಂಟಿನ ಗುಣಲಕ್ಷಣಗಳನ್ನು ನೋಡಿ ಅವರ ಪೂರ್ತಿಯಾದ ಒಂದು ರೋಗ ವಿಶ್ಲೇಷಣೆಯನ್ನು ಮಾಡಿ ಈ ಕ್ಯಾನ್ಸರ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಸ್ತನದ ಕ್ಯಾನ್ಸರ್ ಏನಾದರೂ ಇತ್ತು ಅಂತ ಹೇಳಿದರೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗಿ ನೀವು ಪರೀಕ್ಷಿಸಿ ಅದನ್ನು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ವಿಷಯ. ಈ ವಿಷಯದ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದಿಷ್ಟು ವಿಷಯ ಇವತ್ತಿನ ವಿಷಯ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.